ನಗರದಲ್ಲಿ ಮಡಿವಾಳ ಮಾಚಿದೇವ ಅವರ ಜಯಂತಿಯನ್ನು ಸಡಗರ ಮತ್ತು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರು ನಡೆದ ಸಮಾರಂಭದಲ್ಲಿ ಶ್ರೀ ಮಡಿವಾಳ ಮಾಚಿದೇವ ಅವರ ಭಾವಚಿತ್ರಕ್ಕೆ ಗಣ್ಯರಿಂದ ಪುಷ್ಪಾರ್ಚನೆ ಮಾಡಲಾಯಿತು. ಅಲ್ಲದೆ ಡೋಲು ತಮಟೆಯ ಜೊತೆಗೆ ನೃತ್ಯ ಮಾಡುವುದರ ಮುಖಾಂತರ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಹಲವು ಮುಖಂಡರು ಹಾಗೂ ಮಡಿವಾಳ ಸಮಾಜದ ಹಲವರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ನಂತರ ಕಲಾಮಂದಿರದಲ್ಲಿ ನಡೆದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕ ಹರೀಶ್ ಗೌಡ ಮತ್ತು ಕೌಟಿಲ್ಯ ರಘು ಸೇರಿದಂತೆ ಹಲವು ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಡಿವಾಳ ಮಾಚಿದೇವ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿದರು. ಅಲ್ಲದೆ ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ ಲೋಕನಾಥ್, ಅಧ್ಯಕ್ಷರಾದ ರವಿನಂದನ್, ಗೌರವ ಅಧ್ಯಕ್ಷರಾದ ರವಿಕುಮಾರ್, ಕಾರ್ಯದರ್ಶಿ ಮಹೇಶ್ವರ್ ಸೇರಿದಂತೆ ಹಲವು ಗಣ್ಯರು ಹಾಗೂ ಸಮಾಜದ ಮುಖಂಡರು ಭಾಗಿಯಾಗಿದ್ದರು. ಉತ್ತಮವಾದಂತಹ ಸೇವೆ ಮಾಡ್ತಕ್ಕಂತ ಮಹಾನ್ ವ್ಯಕ್ತಿಗಳು ಇವತ್ತು ಇದ್ದಾರೆ. ಅಷ್ಟೆಲ್ಲ ಇದ್ರು ನಮ್ಮ ನಡುವೆ ಆಗ್ತು 190 ಜಾತಿ ಜೊತೆ ನಾವು ಬೆಳೆದಿದ್ವಿ. ನಾವು ಸಣ್ಣ ಸಮಾಜದವರು ಅಂತ ಇದಕ್ಕೆಲ್ಲ ಸವಿಸ್ತಾರವಾಗಿ ಹೇಳುದು. ಅವತ್ತು ಆ ಫೋಟೋಗಳಲ್ಲಿ ಕಟ್ಟಡದಾನಿ ಮಾಚಿದೇವ ಆನೆಯನ್ನ ಸಂಪರಿಸಿ ಅದು ಆನೆ ಸುಳ್ಳು ಕಿತ್ತೋಗಿದೆ. ಆ ದೃಶ್ಯ ನೋಡಿರ್ತೀವಿ. ಬಿಜ್ಜರ ಮಾಚಿದೇವನ ಕಾಲಬುಡದಲ್ಲಿ ನಿಂತು ಕ್ಷಮೆ ಕೇಳ್ತಿರ್ತಾರೆ. ಬಸವಣ್ಣವರಿಗೆ ಹೇಳ್ತಾರೆ, ಈ ಒಂದು ಮಡಿವಾಳ ಮಾಚಿಯನ ಕೈಲಿ ಈ ಒಂದು ಬಟ್ಟೆಯನ್ನು ಸ್ವಚ್ಛ ಮಾಡಿಸಿ ಅಂತ ಹೇಳಿ. ಅವಾಗ ಬಸವಣ್ಣವರು ಹೇಳ್ತಾರೆ, ನಾನು ಬಹಳ ಸ್ವಾಭಿಮಾನಿ, ಅಷ್ಟು ಸುಲಭ ಅಲ್ಲ ಮಾಚಯ್ಯನವರ ಕೈಲಿ ಬಟ್ಟೆ ಸ್ವಚ್ಛ ಮಾಡಿಸೋದು. ನೀನು ರಾಜ ಇರ್ಬೋದು, ಸ್ವಾಭಿಮಾನದ ವಿಚಾರ ಬಂದಾಗ ರಾಜ ಅಲ್ಲ ದೇವರಾದರೂ ಕೂಡ ಕೇರಿ ಮಾಡದೇ ಇರುವಂತ ಒಂದು ದೈವ ಪುರುಷ ವಾಚಿದೇವರು ಅಂತ ಹೇಳ್ತಾರೆ. ಅದರೂ ಕೂಡ ಬಿಜ್ಜಳ ಅಧಿಕಾರದ ಮದದಿಂದ ತನ್ನ ಸೈನಿಕರನ್ನು ಕಳಿಸಿ ಆ ಕೊಳಕು ಬಟ್ಟೆಗಳನ್ನು ಕೊಡ್ತಾರೆ. ವಾಚಿದೇವರು ಅದನ್ನ ಸ್ವಚ್ಛ ಮಾಡಿದ್ರು, ವಾಪಸ್ ಕಳಿಸ್ತಾರೆ.